ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್. ರಾಜ್ಯೋತ್ಸವ ಈ ಫೀಲ್ಡ್ಗೆ ಯಾಕೆ ಬಂದ್ರಿ ಕಾರ್ಯಕ್ರಮಕ್ಕೆ, ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಉಮೇಶ್ ಅವರು ಹಾಸ್ಯ ನಟರು. ಎರಡು ಎಪಿಸೋಡ್ಗಳಲ್ಲಿ ಅವ್ರ ಬಗ್ಗೆ ಕೇಳಿದ್ರಿ, ಅವರು ಸಾಕಷ್ಟು ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಇಟ್ಟರು. ನನ್ನ ಪರವಾಗಿ ಬ್ರೇಕನ್ನು ಅವರೇ ತಗೊಂಡ್ರು. ಈಗ ಓಪನಿಂಗ್ ನಾನೇ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಬ್ರೇಕ್ಗಳೆಲ್ಲ ಅವರೇ ಕೊಡ್ತಾರೆ. ಈಗ ಅವ್ರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದೀನಿ ಮೂರನೇ ಎಪಿಸೋಡ್ಗೆ. ಯಾಕಂದರೆ ಇನ್ನಷ್ಟು ವಿಚಾರಗಳಿದೆ. ಯಾವ ವಿಚಾರಗಳು ಅಂದ್ಕೊಂಡ್ರೆ, ಹಾಸ್ಯ ನಟರ ವಿಚಾರಗಳು ಬಂದಾಗ ಮುಸುರು ಕೃಷ್ಣಮೂರ್ತಿಯವರು, ಎನ್ ಎಸ್ ರಾವು, ಹೀಗೆ ಹಲವಾರು ನಟರ ಮಧ್ಯೆ ಅವರು ಕೂಡ ಆಗಿನ ಕಾಲದಲ್ಲಿ ಬೆಳೆದು ಬಂದಿರತಕ್ಕಂಥವ್ರು. ಇನ್ನು ದೊಡ್ಡ ದೊಡ್ಡ ನಟರು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಜೊತೆಗೆಲ್ಲ ನಟನೆ ಮಾಡಿರ್ತಕ್ಕಂಥ ಸಾಕಷ್ಟು ಅಪಾರ ಅನುಭವಗಳು ಅವರ ಮನದಾಳದಲ್ಲಿದೆ. ಅದನ್ನು ನಾನು ಹೇಳಿಸ್ಲೇಬೇಕು. ಅದಕ್ಕೆ ಮತ್ತೆ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ ಅವ್ರಿಗೆ ನಮ್ಮ ಸ್ಟುಡಿಯೋದಲ್ಲಿ. ಸರ್, ಈ ಫೀಲ್ಡ್ಗೆ ಯಾಕೆ ಬಂದ್ರಿ ಕಾರ್ಯಕ್ರಮಕ್ಕೆ, ಮತ್ತೆ ನಿಮಗೆ ಸ್ವಾಗತ. ನಮಸ್ಕಾರ. ಈಗ ಹೇಳಿ ದಯವಿಟ್ಟು, ನೀವು ನಿಮ್ಮ ಆ ಹಾಸ್ಯ ನಟನೆಯ ಆ ಕಾಲದಲ್ಲಿ ನಿಮ್ಮೊಂದಿಗೆ ನಿಮ್ಮಂತೆಗೆ ರಂಜಿಸಿದ್ದವರು ಯಾರ್ಯಾರಿದ್ದರು ನೋಡಿ. ನಾನು ಹೇಳಿದ್ನಲ್ಲ, ನಮಗೆ ಪ್ರಾತಸ್ಮರಣೀಯರು ಪುಟ್ಟಣ್ಣವರು, ಪಂತಲೂರವರು. ಅದಾದ ನಂತರ ಸಿನಿಮಾ ರಂಗದಲ್ಲಿ ಮತ್ತೊಬ್ಬರು ನನಗೆ ಬ್ರೇಕ್ ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ನನ್ನ ಬದುಕಿಗೆ ಒಂದು ಆಸರೆ ಅವರ, ರಾಜ್ಕುಮಾರ್ ಅವರ ಸಂಬಂಧ, ಅವ್ರ ತಮ್ಮ ವರದಣ್ಣವರು, ಪರತಮ್ಮನವರು, ಅವರೆಲ್ಲ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಅಲ್ಲಿಂದಲೂ ನಮಗೆ ಪರಿಚಯ, ಅಭಿರುಚಿಯ ನಂಟು, ನಮ್ಮ ಬಗ್ಗೆ ಒಂದು ಅಪಾರ ಒಂದು ಪ್ರೀತಿ. ಹಾಗಾಗಿ ಅವರು ಹಾವಿನಹೆಡೆ ಚಿತ್ರ ಮಾಡಿದಾಗ ನನಗೆ ಬರ ಹೇಳಿದರು, ಹಾವಿನಹೆಡೆ ಚಿತ್ರದಲ್ಲಿ ನಿಮಗೆಲ್ಲ ಗೊತ್ತು, ಗೊತ್ತು ಎಂಥ ಚಿತ್ರ ಎಂಥ ಪಾತ್ರ ಮಾಡಿದ್ದೀನಿ ಅಂತ. ಹೌದು, ಆ ಚಿತ್ರದ ಒಂದು ಮ್ಯಾನರಿಸಮ್ ಒಂದು ಮಾಡ್ಕೊಂಬಿಟ್ಟಿದ್ದೆ. ರಾಣಿ ಏಕೆ ಕ್ರಮೇಕಿ ಅಂತ, ಅದು ಅವರ ಚಿತ್ರದಲ್ಲಿ ಆ ಪಾತ್ರ, ಆ ಚಿತ್ರದೊಂದಿಗೆ ರಾಜ್ಕುಮಾರ್ ಅವರ ಅಭಿನಯದೊಂದಿಗೆ ಆ ಚಿತ್ರದೊಂದಿಗೆ ನನ್ನ ಪಾತ್ರವು ಯಶಸ್ವಿಯಾಯಿತು. ಅದರಿಂದ ಆಚೆಗೆ ಅವರಿಗೆ ಅವರ ಚಿತ್ರಗಳೆಲ್ಲ ಸಹಿತ ನನಗೆ ಒಂದು ಅವಕಾಶಗಳು ಕೊಡ್ತಾ ಹೋದರು. ಅವ್ರ ಮಕ್ಕಳುಗಳು ಸಹಿತ, ರಾಘವೇಂದ್ರ, ರಾಜ್ಕುಮಾರ್, ಶಿವಣ್ಣ, ಅಪ್ಪು, ಅವರು ಸಹಿತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ, ಹಿರಣ್ಯ ಅನ್ನೋರು ಮೂರು ತಲೆಮಾರು, ಅವರು ಅವರ ಮಕ್ಕಳು ಅವ್ರ ಮೊಮ್ಮಕ್ಕಳ ಜೊತೆ ಪಾತ್ರ ಮಾಡಿದ್ದೀನಿ. ಗುಬ್ಬಿವೀರಣ್ಣವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳ ಜೊತೆನೂ ಪಾತ್ರ ಮಾಡಿದ್ದೀನಿ. ಅದೇ ಥರ ರಾಜ್ಕುಮಾರ್ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳ ಜೊತೆ ಸಹಿತ ನಾನು ಪಾತ್ರ ಮಾಡಿದೆ. ಅದು ದೊಡ್ಡ ದಾಖಲೆ, ದಾಖಲೆ, ಹೆಮ್ಮೆ, ಹೆಮ್ಮೆಯ ದಾಖಲೆ, ಹೆಮ್ಮೆಯ ದಾಖಲೆ. ಹೌದೌದು. ಆಮೇಲೆ ಅವರು ಎಲ್ಲ ಚಿತ್ರಗಳಲ್ಲಿ ಪಾತ್ರ ಮಾಡಿದೆ. ಅದರಲ್ಲಿ ಆ ಶ್ರುತಿ ಸೇರಿದಾಗ ಚಿತ್ರ, ಇನ್ನೂ ಸಹಿತ ಅವರ ಅನೇಕ ಚಿತ್ರಗಳಲ್ಲಿ ಎಲ್ಲ ಒಳ್ಳೆ ಪಾತ್ರಗಳು ಕೊಟ್ಟರು. ಶ್ರುತಿ ಸೇರಿದಾಗ ಚಿತ್ರದಲ್ಲಿ ಬೊಂಬೆಯ ಆಟವ್ಯ ಇವತ್ತು ಸಹಿತ ನಮ್ಮ ಅಭಿಮಾನಗಳ ನೆನಪಿನಲ್ಲಿ. ಹೇಳ್ತಿರಲ್ಲ, ಹೌದೌದು. ಅದರಲ್ಲಿ ಆಮೇಲೆ ಗುರು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರದು ಒಂದು ಅದೇ ಗಜಪತಿ ಗರ್ವಭಂಗ, ಆ ಚಿತ್ರದಲ್ಲೂ ಸಹಿತ ನಮಗೆ ಒಳ್ಳೆ ಪಾತ್ರ ಕೊಟ್ಟರು. ಒಂದು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಹೇಳಿ ಸರ್, ನೋಡಿ ಅವರು ಎಷ್ಟು ಒಂದು ರಂಗಭೂಮಿ ಕಲಾವಿದರ ಬಗ್ಗೆ ಅಪಾರ ಗೌರವ ಇತ್ತು. ಗೌರವ ಇತ್ತು ಅಷ್ಟೇ ಇಲ್ಲ, ಎಲ್ಲ ಕಲಾವಿದರ ಬಗ್ಗೆ ಗೌರವ. ಅವರು ಗಜಪತಿ ಗರ್ವಭಂಗ ಬಿಡುಗಡೆ ಆದಾಗ ಅವರು ಫಸ್ಟ್ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಮಾನ್ಯ ದಿವಸ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ಯಾವುದೋ ಪಿಕ್ಚರ್ ಡಬ್ಬಿಂಗ್ ಬಂದಿದ್ದೆ, ಆ ಮೇಲೆ ಹಾಡಕ್ಕೆ ಬಂದಿದ್ದರು. ಯಾರೋ ಹೇಳಿದರು ಉಮೇಶ್ ಅವರು ಬಂದಿದ್ದೆ ಅಂತ. ಏ ಉಮೇಶ್ ಅವ್ರನ್ನ ಕರೀರಿ 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 ಅಂತ. ಸರಿ, ನಾನು ಹೋದೆ. ಏನು ಅಣ್ಣ ಕರೀತಾರಲ್ಲ, ಯಾಕೆ ಏನಪ್ಪ ಅಂತ ಗಾಬರಿಂದ ಹೋದೆ. ನಾನು ನೋಡಿದ ತಕ್ಷಣ ಬಾಚಿ ತಗೊಂಬಿಟ್ರು ರಾಜ್ಕುಮಾರ್ ಅವರು, ಬಾಚಿ ತುಂಬ. ನನಗೆ ಏನಪ್ಪ ಇದು, ನನಗೆ ಗಾಬರಿ, ಯಾಕೆ ಐದು ನಿಮಿಷ ಬಿಡ್ತಾ ಇಲ್ಲ, ಬಿಗಿಯಾದ ಒಂದು ಮೊದಲೇ ಗಟ್ಟಿಯಾಗಿದ್ದಾರೆ, ಬಿಗಿಯಾಗಿ ಹಿಡ್ಕೊಂಬಿಟ್ಟು. ಆಮೇಲೆ ಬಿಟ್ಟು ಉಮೇಶ್ ಅವರೇ, ಗಜಪತಿ ಗರ್ವಭಂಗ ನೋಡಿದೆ, ನಿಮ್ಮ ಪಾತ್ರ ಭಾಳ ಚೆನ್ನಾಗಿದೆ, ನನಗೆ ನರಸಿಂಹರಾಜುಗಳ ಜ್ಞಾಪಕ ಬಂದ್ಬಿಡ್ತು ಅಂತಂದರು. ನನ್ನ ಜೀವನ ಸಾರ್ಥಕ ಆಯಿತು ನೋಡಿ, ಯಾಕೆಂದರೆ ಅಂಥ ದೊಡ್ಡ ಕಲಾವಿದರು ನನ್ನನ್ನು ನರಸಿಂಹರಾಜುಗಳಿಗೆ ಹೋಲಿಸಿದ್ರಲ್ಲ, ಅದೇ ಒಂದು ಸಂತೋಷ. ಅದೇ ಥರ ಅವರ ಎಲ್ಲ ಸಹಿತ ಯಾವುದೇ ಚಿತ್ರಗಳು ಸಹಿತ. ಆಮೇಲೆ ಇನ್ನೊಂದು ಚಿತ್ರ ಯಾವುದು, ಟು ವಿ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರದ್ರಲ್ಲಿ ಹೀರೋ. ಅವ್ರ ನಾಳೆ ಶೂಟಿಂಗು, ಎಲ್ಲ ಪಾತ್ರಗಳು ಎಲ್ಲ ಇದಾಗ್ಬಿಟ್ಟಿದೆ. ಆಮೇಲೆ ಸಿಂಗೀತಂ ಶ್ರೀನಿವಾಸಂ ಡೈರೆಕ್ಷನ್, ಅದಕ್ಕೆ ಅವ್ರು ಹೇಳಿದ್ರು, ಶ್ರೀನಿವಾಸ ಅವರೇ ನಾವೊಂದು ತಪ್ಪು ಮಾಡ್ತಿದ್ದೀವಲ್ಲ ಅಂದರು. ಅವ್ರಿಗೆ ಗಾಬರಿ ಆಯ್ತು, ಏನಪ್ಪ ತಪ್ಪು, ಏನು ನಾವು ತೆಗಿತಿರೋದು ಹಾಸ್ಯ ಚಿತ್ರ ನಮ್ಮ ಮಗನ ಹಾಕ್ಕೊಟ್ಟು, ನಾವು ಉಮೇಶ್ ಅವ್ರನ್ನೇ ಮರೆತು ಬಿಟ್ಟಿದ್ದೀವಲ್ಲ ನಾವು.
ನೋಡಿ ಅವ್ರಿಗೆ ಏನಾದ್ರು ಒಂದು ಪಾತ್ರ ಕೊಡಿ ರಾಜ್ಕುಮಾರ್ ಪಾತ್ರ ಕೊಡಿ. ತಕ್ಷಣ ಆಯಿತು ಆಯಿತು ಅಂದ್ಬಿಟ್ಟು ನನಗೆ ತಕ್ಷಣ ಫೋನ್ ನನಗೆ ಬಂದ್ಬಿಟ್ಟು ನಾಳೆ ಮಂಗಳೂರಿಗೆ ಹೋಗಬೇಕು ರೆಡಿ ಆಗಿರಿ ಅಂತ. ಆಯಿತು ಅಂತ ಅಂದರೆ ಅದರಲ್ಲಿ ಅವನು ಸಿಂಹನ ಒಂದು ಅಸ್ಟೆಂಟಾಗಿ ಸಿ ಆರ್ ಸಿಂಹ ಇದಲ್ಲ ಅವ್ರಿಗೆ ಅಸ್ಟೆಂಟಾಗಿ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ರು. ಅಂದರೆ ಅವರ ಅಭಿಮಾನ ನೋಡಿ ಹಾಸ್ಯ ಪಂದ್ ಮಾಡಿ ಆಗಿಲ್ಲ. ಆಮೇಲೆ ಅವರು ನಿಜವಾಗ್ಲೂ ಅವ್ರು ಹೇಳಬೇಕು ಅಂತಂದರೆ ಎಷ್ಟೇ ಆಗಲಿ ಅವ್ರು ಯಾವುದೇ ಒಂದು ಸಿನಿಮಾ ಆಗಲಿ ಉಮೇಶ್ ಅವ್ರು ಇರಬೇಕು ಅಂತ ಒಂದು ಬಹಳ ಇದು ಮಾಡಿದ್ರು. ಇನ್ನೊಂದು ಅವ್ರು ನಾನು ನೆನೆಸ್ಕೋಬೇಕಾದಂದರೆ ಈ ಒಂದು ಹಾಲುಜ್ಜನ ಚಿತ್ರ. ಹಾಲುಜ್ಜನ ಚಿತ್ರದಲ್ಲಿ ನನಗೆ ಒಂದು ಮುಸ್ರು ಕೃಷ್ಣಮೂರ್ತಿ ಅವರಿದ್ದರು ಅವ್ರ ಮಗನ ಪಾತ್ರ ಅಂದ ನಾನು ಬಾರಾಟ್ಲಾ ಅಂತ ಕ್ಯಾರೆಕ್ಟರ್ಸು ಬಾರಾಟ್ಲಾ ಅಂತಾರೆ ಕ್ಯಾರೆಕ್ಟರ್ಸು ಅದಿತ್ತು ನನಗೆ. ನಾನು ಯಾವುದೋ ಒಂದು ಚಿತ್ರಕ್ಕೆ ಹಿಂದೆ ಯಾವುದೋ ಗಂಧರ್ವಗಿರಿಯನ್ನು ಯಾವುದೋ ಚಿತ್ರಕ್ಕೆ ಸ್ವಲ್ಪ ಆ ಪಾತ್ರ ತಕ್ಕಂತೆ ತಲೆ ಬೋಳಿಸ್ಬಿಟ್ಟಿದ್ದೆ ಬೋಳಿಸ್ಬಿಟ್ಟಿದ್ದೆ. ಶೂಟಿಂಗ್ ದಿವಸ ಇಲ್ಲಿಗೆ ಬಂದೆ. ಅಲ್ಲಿ ಕೆಲವು ಸಹಾಯಕ ನಿರ್ದೇಶಕರು ನನ್ನ ನೋಡ್ಬಿಟ್ಟು ಏನ್ರಿ ನೀವು ತಲೆ ಬೋಳಿಸ್ಬಿಟ್ಟಿದ್ರಿ ಹಾಗೆ ಹೇಗೆ ಸಂಗೀತಂ ಶ್ರೀವಾದ ನ್ಯಾಚುರಲ್ ಆಗಿರಬೇಕು ಅಂತಾರೆ ನೀವು ನೋಡಿ ತಲೆ ಬೋಳಿಸ್ಬಿಟ್ಟು ಹಾಗೆ ಹೇಗೆ ಅಂತ ರೇಗ್ಬಿಟ್ಟು ನಿಮ್ಗೆ ಯಾವುದು ನಿಮಗೆ ಚಾನ್ಸ್ ಇಲ್ಲ ಹೋಗಿ ಹೋಗಿ ಅಂತಂದ್ಬಿಟ್ಟು ನನಗೆ ಬೊಕ ಬೊಕ್ಕ. ಯಾಕೆಂದರೆ ಒಂದು ಪಿಕ್ಚರ್ ತಪ್ಪಿದ್ರೆ ಊಟ ತಪ್ಪೋಗುತ್ತಲ್ಲಪ್ಪ ಅಂತ ನಾನೇನು ಮಾತಾಡಲಿಲ್ಲ. ಸೀದಾ ರಾಜ್ಕುಮಾರ್ ಅವ್ರು ಒಳಗಡೆ ಶೂಟಿಂಗ್ ನಡೀತಿತ್ತು ಅದೇ ಬಂದ ತಕ್ಷಣ ಅವ್ರು ತಲೆ ನೋಡಲಿಲ್ಲ ಏನು ಇಲ್ಲ ಬನ್ನಿ ಉಮೇಶ್ವರ್ಯ ಬನ್ನಿ ಬನ್ನಿ ಯಾವ ಬಂದ್ರಿ ಅಂತ ಈ ಬಂದೆನ ಅಂತಂದ್ಬಿಟ್ಟು ಅವ್ರು ವಿಚಾರ ಹೇಳಿದೆ. ಅವರು ಅದನ್ನ ಬಗ್ಗೆ ಕೇಳಲೇ ಇಲ್ಲ ಅವರು ನೋಡಿ ಈ ಥರ ಯಾವುದೋ ಚಿತ್ರಕ್ಕೆ ತಲೆ ಬೋಳಿಸ್ಬಿಟ್ಟಿದ್ದೀನಿ ಈ ಥರ ಏನೋ ಯಾರೋ ಅವಕಾಶ ಇಲ್ಲ ಅಂತ ಹೇಳ್ತು. ಅವ್ರು ನಕ್ಬಿಟ್ಟು ಏನು ಅಂತಂದ್ಬಿಟ್ಟು ಸಂಗೀತಂ ಶ್ರೀನಿವಾಸ ಶಂಕರ್ ಸರ್ ನೋಡಿ ಇವರು ನಮ್ಮ ಸ್ನೇಹಿತರು ರಂಗಭೂಮಿಯಿಂದಲೂ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಒಳ್ಳೆ ಹಾರ್ಮೋನಿಯಂ ಮಾಸ್ಟ್ರು ಒಳ್ಳೆ ಪಾರ್ಟ್ ಮಾಡ್ತಾರೆ ಇವರು ಇದ್ರ ಚಿತ್ರದಲ್ಲಿ ಒಂದು ಯಾವುದು ಬ್ಯಾರೆಟ್ಲ ಪಾತ್ರ ಮಾಡ್ತಿದ್ದಾರೆ ಆದರೆ ಯಾವುದು ಪಾಪ ಚಿತ್ರಕ್ಕೆ ಹೋಗಿ ತಲೆ ಬೋಳಿಸ್ಬಿಟ್ಟಿದ್ದಾರೆ ನೋಡಿ ಅಂತ ತಕ್ಷಣನೇ ಆ ಸಂಗೀತಂ ಶ್ರೀನಿವಾಸ ಅವ್ರು ನೋಡು ಡೋಂಟ್ ವರಿ ಅಂತ ಮೇಕಪ್ ನಾನು ಕರೆದ್ಬಿಟ್ಟು ತಲೆಗೊಂದು ವಿಗ್ ಹಾಕ್ಬಿಡಿ ಬುಲ್ಗಾನಿ ಗಡ್ಡೆ ಹಾಕ್ಬಿಡಿ ಅಂತ ಹಾಕ್ಬಿಡಿ ಅಂದರು. ಅಲ್ಲಿ ನೋಡಿ ಆ ನಿರ್ದೇಶಕರ ಒಂದು ಚಾಕಚಕ್ಯತೆ ರಾಜ್ಕುಮಾರ್ ಒಂದು ತಾಳ್ಮೆಯ ಸ್ವಭಾವ ಎಷ್ಟು ವರ್ಕೌಟ್ ಆಯ್ತು ಅನ್ನೋದಕ್ಕೆ ಆ ಒಂದು ಸೀನಲ್ಲಿ ಶಿವರಾಮಣ್ಣ ಮತ್ತು ಅವರೆಲ್ಲ ಉಮಾ ಇವರಿಯರೆಲ್ಲ ಬಂದು ಉಮಾ ಇವರು ಅವರ ಇದ್ದಾರಲ್ಲ ಆರ್ಟಿಸ್ಟು ಅವ್ರದ್ದೆಲ್ಲ ಸೀನ್ ಇದೆ. ಒಂದು ಬ್ರೇಕ್ ನೀವು ತೊಗೊಳ್ತೀರ ನಾನು ತೊಗೊಳ್ಳ ಹೇಳ್ಬಿಡಿ ಮುಂದೆ ಏನಾಗುತ್ತೆ. ಈಗ ನಾನು ಅಪಾರ್ಥ ಮಾಡ್ಕೊಬೇಕು ಟೀ ಕುಡಿಬೇಕು ಒಂದು ಬ್ರೇಕ್. ವೀಕ್ಷಕರೇ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್ ತಾವು ಹೇಳ್ತಾ ಇದ್ರಿ ರಾಜ್ಕುಮಾರ್ ಅವರು ನಿಮ್ಮ ಪರವಾಗಿ ಮಾತಾಡಿದರು ವಿಗ್ ಹಾಕಿದರು ಆ್ಯಕ್ಟಿಂಗ್ ಮಾಡಿಸಕ್ಕೆ ನಿರ್ದೇಶಕರು ಒಪ್ಪಿಗೆ ಕೊಟ್ಟರೆ ಎಲ್ಲ ಆಯಿತು ಅಲ್ಲಿಂದ ಮುಂದೆ ಶುರು ಮಾಡಿ ಸರ್. ಆಮೇಲೆ ನಮ್ಮ ನಾನು ಹೇಳೋದು ಆ ರಾಜ್ಕುಮಾರ್ ಅವರ ತಾಳ್ಮೆ ಅವರೊಂದು ಒಂದು ವಿನಯ ಯಾಕೆಂದರೆ ಉಮೇಶ್ ಅವರು ಇರಬೇಕು ಅನ್ನೋ ಒಂದು ಒಂದು ಅಭಿಮಾನ. ಹೌದು ಹೌದು. ಆಮೇಲೆ ನಿರ್ದೇಶಕರು ಅಂದರೆ ಸಂಗೀತಂ ಶ್ರೀನಿವಾಸ ಅವರ ಜಾಣ್ಮೆ ಒಂದು ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ ಲಾಯರಾಗಿ ಬಂದ್ಬಿಟ್ಟು ಹೇಗೆ ನಾನು ಬ್ಯಾರೆ ನಾನು ಆಯಿತು ಇದು ಹತ್ ಪವರ್ ಆಫ್ ಅಟಾರ್ನಿ ನಿಮಗೆ ನಿಮಗೆ ಎನಿಮೆ ಅಂತ ಇರ್ತೇನೆ ರಾಜ್ಕುಮಾರ್ ಅವರ ಸೀನ್ ಇರ್ತಾರೆ ಆ ಸೀನಲ್ಲಿ ಇರ್ತಾರೆ ಅವ್ರು ಕರ್ಕೊಂಡೋಗಿ ಬನ್ನಿ 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 ಇರಿ ಅಲ್ಲ ನೀವು ಅವ್ರ ಬಗ್ಗೆ ವಕಾಲತ್ತು ವಹಿಸಿದ್ರೆ ಏನು ಕೊಡ್ತಾರೆ ದುಡ್ಡು ದುಡ್ಡು ಕೊಡ್ತಾರೆ ಹಾಂ ಕೊಡ್ತಾರೆ ಕೊಡ್ತಾನೆ ಆ ಗೋಪಾಲರಾಯ್ ಆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಿಮ್ಮ ತಲೆನ ನುಣ್ಣು ಬೋಳಿಸ್ಬಿಡ್ತಾನೆ ಅಂತ ಹೇಳ್ತಾರೆ. ತಕ್ಷಣ ಅವ್ನು ಕ್ಲೋಸಪ್ ಕ್ಯಾಮ್ರಾ ಹಾಂ ಅಂತಂದರೆ ಆ ವಿಗ್ಗು ಇರಲ್ಲ ಮೀಸೆ ಇರಲ್ಲ ತಲೆ ಬೋಳಾಗಿರುತ್ತೆ ಆ ಕಲ್ಪನೆ ಕಲ್ಪನೆ ಆಮೇಲೆ ಅಂತಷ್ಟೇ ಮಾಮೂಲಿ ವಿಗ್ ಬಂದ್ಬಿಟ್ಟಿದೆ. ಅಂದರೆ ಆ ತಲೆ ಬೋಳಿಸಿದ್ದನ್ನು ಆ ನಿರ್ದೇಶಕರ ಜಾಣ್ಮೆ ಹೇಗೆ ಉಪಯೋಗಿಸ್ಕೊಂಡ್ರು ಅಲ್ವಾ ಅದೆಲ್ಲ ಮರ್ಯಾದಕ್ಕೆ ಸಾಧ್ಯವೇ ಇಲ್ಲ. ಬಬ್ರು ಅನ್ನೋದ್ ಬಗ್ಗೆ ಹೇಳೋದಾದ್ರೆ ಬಬ್ರು ವಾಹನ ನಾನು ಮಾಡಿಲ್ಲ ನಮ್ಮ ಅಣ್ಣವ್ರು ಮಾಡಿದ್ದಾರೆ. ಓಕೆ. ಅದು ಒಳ್ಳೆ ಚಿತ್ರ ಅವ್ರು ಒಳ್ಳೆ ಕಲಾವಿದರು ನಮ್ಮಣ್ಣ ಮಾಡಿದ್ದಾರೆ. ಆಮೇಲೆ ವಿಷ್ಣುವರ್ಧವ್ರನ್ನ ನೆನಪು ಮಾಡ್ಕೊಂಡು ಬಂದಿದ್ರೆ ಹೌದೌದು ಅವರ ಚಿತ್ರದಲ್ಲಿ ಭಾಳ ಮಾಡಿದ್ದೀನಿ ನಾನು. ಒಂದು ಕೊನೆಗೆ ಅವ್ರ ಯಜಮಾನ ಅನ್ನೋ ಚಿತ್ರ ಮಾಡಿದಾಗ ನಾಗಾಭರಣವರ ನಿರ್ದೇಶನ ಇರ್ಬೋದು ಅನ್ಸುತ್ತೆ ಅಲ್ಲ ಯಜಮಾನ ಚಿತ್ರ ಇರ್ಬೋದು ನಾಗಾಭರಣವರ ನಿರ್ದೇಶನ. ಅಲ್ಲಿ ನಾನು ಒಂದು ಮೊದಲು ನಾನೊಂದು ಆಟೋಬಯೋಗ್ರಫಿ ಬಣ್ಣದ ಗಂಟೆ ಬರೆದಾಗ ಅವರಿಗೆ ನಾನು ಕೊಟ್ಟಿದ್ದೆ ನಾನು ಭಾಳ ಸಂತೋಷ ಓದಿ ಸಂತೋಷಪಟ್ಟಿದ್ರು. ಆಮೇಲೆ ಅವತ್ತು ಶೂಟಿಂಗ್ ದಿವಸ
ಅವತ್ತೇನಾಗಿದೆ ಏಪ್ರಿಲ್ 22nd ನಾನು ಇನ್ನೊಂದು ಪುಸ್ತಕ ಬರೆದಿದ್ದೆ, ಬೊಂಬೈ ಆಟವೇ ಅಂತ, ರಂಗಭೂಮಿಯ ಒಂದು ನೆನಪಿಗೋಸ್ಕರ ಬರೆದಿದ್ದೆ. ಅದು ತೊಗೊಂಡ್ರು, ಅದರಲ್ಲಿ ನೋಡಿಕೊಟ್ರು, ನನ್ನ ಅದು ಬರೆದಿದ್ದೆ ನಾನು ನನ್ನ ಹುಟ್ಟಿದ ಹಬ್ಬದ ನೆನಪಿಗಾಗಿ ಡಾಕ್ಟರ್ ವಿಷ್ಣುವರ್ಧನ್. ಓಹ್, ನೀವು ಹುಟ್ಟಿದ ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು, ಸಂತೋಷಪಟ್ಟರು. ಆಮೇಲೆ ಬ್ರೇಕ್ನಲ್ಲಿ ನನಗೆ ಗೊತ್ತಿಲ್ಲ ಎಲ್ಲರೂ ಬಂದ್ಬಿಟ್ಟಪ್ಪ ಅಂತಂದರು ವಿಷ್ಣುವರ್ಧನ್. ನೋಡಿದ್ರೆ ಫೋನ್ ಮಾಡಿಬಿಟ್ಟು ದೊಡ್ಡ ಕೇಕ್ ತರಿಸ್ಬಿಟ್ಟಿದ್ದಾರೆ, ಟೇಬಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ಎಲ್ಲರನ್ನೂ ಕರೆಸಿ ಇವತ್ತು ಉಮೇಶ್ ಅವ್ರ ಹುಟ್ಟಿದ ಹಬ್ಬ, ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನನ್ನ ಹುಟ್ಟಿದ ಹಬ್ಬನ ಅವ್ರು ಸೆಲೆಬ್ರೇಟ್ ಮಾಡಿದ್ರು. ನಾನು ಯಾವತ್ತು ಸಹಿತ ನನ್ನ ಹುಟ್ಟಿದ ಹಬ್ಬನ ಮಾಡಲ್ಲ. ಆದರೆ ನೋಡಿ, ಅವರ ದೊಡ್ಡತನ, ಅವರು ಒಬ್ಬ ಕಲಾವಿದನ ಬಗ್ಗೆ ಹೇಗೆ ಒಂದು ಸೆಟ್ನಲ್ಲೇ ಇದು ಮಾಡಿದ್ರು. ಇದೇ ಥರ ಎಲ್ಲ ಕಲಾವಿದರು ಸಹಿತ, ಅಂಬರೀಷ್ ಅವರೇ ಆಗಿರ್ಬೋದು, ಅವರು ಸಹಿತ ಒಳ್ಳೆಯ ಇದು. ಶಶಿಕುಮಾರು, ಶ್ರೀನಾಥ್, ಉದಯ್ ಕುಮಾರ್ ಅವರೆಲ್ಲ, ಉದಯ್ ಕುಮಾರ್ ಅವರು ಅವರ ಚಿತ್ರದಲ್ಲಿ ನಾನು ಒಂದೆರಡು ಚಿತ್ರದಲ್ಲಿ ಮಾಡಿದ್ದೀನಿ ಅಷ್ಟೇ. ಉದಯ್ ಕುಮಾರ್ ಅವರು ಸಹಿತ ನಮ್ಮ ಜೊತೆಯಲ್ಲಿ ಗುಬ್ಬಿ ಕಂಬ ಇದ್ದವ್ರ ಕಾಲದಲ್ಲಿ, ನಮ್ಮ ಅಣ್ಣನೇ ಅವ್ರಿಗೆ ಫಸ್ಟ್ ಬಣ್ಣ ಹಚ್ಚಿದ್ದು. ಅವಾಗ ಇನ್ನೂ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದೆ ದಶಾವತಾರ ನಾಟಕದಲ್ಲಿ ಅವರಿಗೆ, ನಮ್ಮ ಅಣ್ಣನೇ ಬಣ್ಣ ಹಚ್ಚಿದ್ದು. ಅವ್ರ ಹೆಸರು ಮೊದಲು ಬಿ ಸೂರ್ಯನಾರಾಯಣ ಮೂರ್ತಿ ಅಂತ ಮೊದಲ ಹೆಸರು, ಆಮೇಲೆ ಉದಯ್ ಕುಮಾರದ್ದು. ಚಿತ್ರರಂಗಕ್ಕೆ ಹೋದ್ಮೇಲೆ ಅವರ ಅಭಿನಯದಿಂದ, ಭಾಳ ಒಂದು ಅವರ ಒಂದು ಪ್ರತಿಭೆಯಿಂದ ಮುಂದೆ ಬಂದರು, ಒಳ್ಳೆ ಕಲಾವಿದರಾದರು. ಅವರ ಜೊತೆ ನಾಟಕಗಳಿಗೆ ಸಹಿತ ಹೋಗ್ತಿದ್ದೆ, ಅವ್ರ ನಾಟಕಗಳಿಗೆಲ್ಲ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಪಾತ್ರ ಮಾಡ್ತಿದ್ದೆ. ಅವರಷ್ಟೇ, ಕಲ್ಯಾಣ್ ಕುಮಾರ್ ಅವರು ನಟರೆಲ್ಲ, ಅವರೆಲ್ಲ ಅವ್ರ ಜೊತೆಯಲ್ಲೆಲ್ಲ ಪಾತ್ರ ಮಾಡಿದ್ದೀವಿ, ಹಾರ್ಮೋನಿಯಂ ನುಡಿಸಿದ್ದೀವಿ. ಮತ್ತು ಎಲ್ಲ ಕಲಾವಿದರು ಅಷ್ಟೇ, ಆಗಿನ ಕಲಾವಿದರೆಲ್ಲರೂ ಅಷ್ಟೇ, ಶಶಿಕುಮಾರ್ ಆಗಿರಬಹುದು, ನಮ್ಮ ಈ ಅದು ಅಷ್ಟೇ ಅಲ್ಲ, ಈಗಿನ ಕಲಾವಿದರು ಸಹಿತ, ಹೊಸ ಹೊಸ ಯುವ ಕಲಾವಿದರಲ್ಲ, ಅವರ ಜೊತೆನೂ ಸಹಿತ ಅನೇಕ ಒಡನಾಟಗಳಿದೆ, ಅವ್ರ ಜೊತೆ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಮಾಡಿದ್ದೀನಿ. ನಮಗೊಂಥರ ಹೆಮ್ಮೆ ಅನಿಸುತ್ತೆ. ನಮಗೆ ಇದು ನೋಡಿದಾಗ ನಮಗೆ ರಾಜ್ಕುಮಾರ್ ಅವರು ಅಷ್ಟು ನಮಗೆ ಅವಕಾಶ ಕೊಟ್ಟು ಒಂದು ನಾವು ಬೆಳಕಿಗೆ ಬರೋಕ್ಕೆ ಕಾರಣ ಯಾಕೆಂದರೆ, ಒಂದು ಜೇಡರ ದಾಸಿಮೆ ಎಂದು ಒಂದು ವಚನ ಇದೆ, ಹೇಳಿ, ಬಹಳ ಇದು ಆಪ್ಟ್ ಆಗುತ್ತೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ, ವಿಷವೇರಿತ್ತಯ್ಯ ಆ ಪಾದ ಮುಸ್ತಕಕ್ಕೆ, ಹಸಿವಿಗೆ ಅನ್ನವೆಕ್ಕಿ ವಿಷವ ನಿಳುಹಬಲ್ಲಡೆ, ವಸುಧೆಯಳು ಅವರೇ ಗಾರುಡಿಗ ರಾಮನಾಥ ಅಂದರು. ಅಂದರೆ ರಾಜ್ಕುಮಾರ್ ಅವರು ನಮ್ಮ ಒಂದು ಇದನ್ನು, ಒಂದು ಕಲಾವಿದರನ್ನ ಒಂದು ಇದನ್ನು ನೋಡಿಕೊಂಡು ನಮಗೆ ಅನ್ನದ ದಾರಿ ಮಾಡಿಕೊಟ್ರಲ್ಲ. ಅವರಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ಎಲ್ಲರೂ ಅಷ್ಟೇ. ನಮಗೆ ಅದು ನೆನೆಸ್ಕೊಂಡಾಗ ನಮಗೆ ಅವರೆಲ್ಲ ಅನ್ನದಾತರು. ಇವತ್ತು ಅಭಿಮಾನಿಗಳು ಅಷ್ಟೇ ಅನ್ನದಾತರು, ಮತ್ತು ನಮಗೆ ಎಲ್ಲ ನಿಮ್ಮ ಚಿತ್ರರಂಗದ ಎಲ್ಲರೂ ಸಹಿತ. ಇವತ್ತು ನಾನು ಮನೆ ಮೈಯ ಮೇಲೆ ಬಟ್ಟೆ ಊಟ ಎಲ್ಲ ಆ ಚಿತ್ರರಂಗದವರು ಕೊಟ್ಟಿದ್ದೆ. ಮತ್ತು ಆಮೇಲೆ ನನಗೆ ಇನ್ನೊಂದು ಹೆಸರು ಬರೋದ ಕಾರಣ, ನಮಗೆ ಅಪಾರ್ಥ ಮಾಡ್ಕೋಬೇಡಿ, ಇಲ್ಲ ಸಾಯಿ ಪ್ರಕಾಶ್ರವರು ನನಗೆ ಅದು ಸೀತಾಪತಿ ಪಾತ್ರ ಕೊಟ್ಟರು. ಹೆಚ್ಚು ಕಡಿಮೆ ನೋಡಿ, ನಮ್ಮ ಸಾಯಿ ಪ್ರಕಾಶ್ ಅವರ ಚಿತ್ರದಲ್ಲಿ ಹೆಚ್ಚು ಕಡಿಮೆ 100 ಚಿತ್ರದಲ್ಲಿ ಪಾತ್ರ ಮಾಡಿದ್ದೀನಿ. ಆ ಸೀತಾಪತಿ ಪಾತ್ರ ಅದು ಬಹಳ ಒಂದು ಹೆಗ್ಗಳಿಕೆ ಆಯಿತು, ಎಂದು ಬಹಳ ಒಂದು ಹೆಸರು ಬಂತು. ಇವತ್ತು ಸಹಿತ ಜನಗಳ ನೆನಪಿನಿದೆ. ಮತ್ತು ರಮೇಶ್ ಅರವಿಂದ್ ಅವ್ರದ್ದು ನೀವು ನೋಡಿರ್ಬೋದು, ಅಜ್ಜಿ ಪಾತ್ರ ವೆಂಕಟಾಯನ ಸಂಕಟದಲ್ಲಿ, ಆ ವೆಂಕಟ ಸಂಕಟದಲ್ಲಿ ಅಜ್ಜಿ ಪಾತ್ರ ನೋಡಿ, ಅದೊಂದು ಸಾಹಸ, ಯಾರೂ ಮಾಡಿಲ್ಲ ಸಾಹಸ. ಒಬ್ಬ ಗಂಡಸು ಕೊನೆಯವರೆಗೂ ಹೆಣ್ಣಿನ ಪಾತ್ರದಲ್ಲಿ ನಮ್ಮ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ಕೈಯಲ್ಲಿ ಹೆಣ್ಣಿನ ಪಾತ್ರ ಮಾಡಿಸಿದ್ರು, ಅಜ್ಜಿ ಪಾತ್ರ ಮಾಡಿಸಿದ್ರು, ಅವೆಲ್ಲ ನಾವು ಆ ನೆನಪುಗಳನ್ನು ನಾವು ಮರೆಯೋದಕ್ಕೆ. ಹೀಗೆ ಅನೇಕ ನಿರ್ದೇಶಕರು, ನಿರ್ಮಾಪಕರು ನಮ್ಮ ಜೊತೆಗೆ ಒಂದು ಇದ್ದು ನಮಗೆ ಅವನು ಅನ್ನದ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ. ನೀವು ಸರಿ ಬಸ್ನಲ್ಲಿ ಹೋಗ್ಬೇಕಾದ್ರೆ ಟಿಕೆಟೇ ತಗೊಂಡಿಲ್ಲಂತೆ, ಸಿಗಾಕೊಂಡ್ಬಿಟ್ಟಿದ್ರಾ? ಸಿಗಾಕೊಂಡ್ಬಿಟ್ಟಿದ್ರು ಕಂಡಕ್ಟರ್ ಹತ್ರ. ಹೌದು, ಅದು ಏನಾಗೈತಂದರೆ, ಟಿಕೆಟ್ ತೊಗೊಳ್ಳೋದ ಕಾರಣ ಅಂತಂದರೆ, ಒಂದು ಆವಾಗ ಸಿನಿಮಾದಲ್ಲಿದ್ದರೂ ಸಹಿತ ಇಲ್ಲಿ ಸಿನಿಮಾ ಹೆಸರು, ನಾಟಕದಲ್ಲಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಬಿಡೋರು. ನಾಟಕಕ್ಕೆ ಹೋಗಿ ಅಲ್ಲೇ ಇದು ಎಡತೊರೆ ಅಂತ ಅವರು, ಮೈಸೂರಿಂದ ಆಚೆ ಅಲ್ಲಿಗೆ ಹೋದೆ, ಅಲ್ಲಿ ನಾಟಕ ಬುಕ್ ಮಾಡಿದರು, ಚೂರು ದುಡ್ಡು ಕೊಟ್ಟಿದ್ರು ಅಡ್ವಾನ್ಸು. ನಾನು ಬಸ್ಸಲ್ಲಿ ಹೋದೆ ಎಡ, ಆಮೇಲೆ ಅಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿಂದ ಎಡತೊರೆಗೆ ಹೋದೆ, ಅಲ್ಲಿವರೆಗೂ ಸ್ವಲ್ಪ ದುಡ್ಡಿತ್ತು. ಆಮೇಲೆ ಎಡದ ಹೋದಲ್ಲಿ ಬರೀ ಜೋಬಲ್ಲಿ 50 rupees ಇತ್ತು, 100 rupees ಇತ್ತು, 50 rupees ಇತ್ತು, ಸರಿ. ಆಮೇಲೆ
ನಾನು ಅಲ್ಲೊಂದು ಹೋಟ್ಲಲ್ಲಿ ರೂಮ್ ಮಾಡಿದೆ, ಇವ್ರು ಯಾರೂ ಬರಲಿಲ್ಲ ಅಂದ್ಬಿಟ್ಟು ಅಷ್ಟೊತ್ತು ಅವ್ರು ಹುಡುಕೊಂಬಂದರು. 50 ರೂಪಾಯಿ ಅಲ್ಲೋಯ್ತು, ಇನ್ನೊಂದು 50 ರೂಪಾಯಿ ಇತ್ತು ಅಷ್ಟೇ, 50 ರೂಪಾಯಿ ಇನ್ನೊಂದು ಬಾಕಿ ಉಳಿದ್ರೆ. ಅದು ಅವತ್ತು ಅದು ಯಾವುದು ಪಕ್ಕದ ಹಳ್ಳಿಯಲ್ಲಿ ನಾಟಕ ಕರ್ಕೊಂಡೋದ್ರು. ನಾಟಕ ಕರ್ಕೊಂಡೋದ್ರು ಅಲ್ಲಿ ಅವತ್ತು ನನ್ನ ಗ್ರಹಚಾರಕ್ಕೆ ಭಾರಿ ಮಳೆ ಬಂದು ಕುರ್ಚಿ ಥಿಯೇಟ್ರು ಎಲ್ಲ ತೇಲ್ಕೊಂಡು ಹೊರಟೋಯ್ತು. ಸರಿ, ನಾಟಕನೇ ಇಲ್ಲ. ಸರಿ, ನಾನೆಲ್ಲೋ ಒಂದು ನಮ್ಮದು ಯಾರು ಪಾಪ ಮುಸ್ಲಿಂ ಅಭಿಮಾನಿಗಳು, ಅವ್ರ ಮನೇಲಿ ನಮಗೆ ಅನ್ನ ಹಾಕ್ಕೊಂಡು ಅಲ್ಲಿ ಇಟ್ಕೊಂಡಿದ್ರು. ಊಟ ಗಿಟ್ಟ ಟೈಮ್ ಸರಿಯಾಗಿ ಕೊಟ್ಟು ಇಟ್ಕೊಂಡಿದ್ರು. ಆಮೇಲೆ 12 ಗಂಟೆ ಆದರೂ ಬರಲಿಲ್ಲ, ರಾತ್ರಿ 12 ಗಂಟೆ ಆದರೂ ಬರಲಿಲ್ಲ. ನಮ್ಮನ್ನು ಕರ್ಕೊಂಡೋದು ನಾಟಕ ಬುಕ್ ಮಾಡೋದು ಕರ್ಕೊಂಡು ಹೋಗಲಿಲ್ಲ, ಬರಲಿಲ್ಲ ಬರಲಿಲ್ಲ. ನಾನು ಅವನೇ ಎಲ್ಲಿದ್ದಾನೆ ಅಂದ್ಬಿಟ್ಟು ಆ ಮಳೆಯಲ್ಲೇ ನಿಂತ್ಕೊಂಡು ಹೊರಟೆ. ಒಂದು ಬ್ರೇಕ್ ತೊಗೊಂಡ್ಬಿಡ್ತೇನೆ. ನಾಟಕ ಮುಗೀತು, ಮಳೆ ಬರ್ತಾ ಇದೆ, ಜೇಬಲ್ಲಿ 50 ರೂಪಾಯಿ ಇದೆ, ಮತ್ತು ವಾಪಸ್ ಊರಿಗೆ ಹೋಗಬೇಕು. ಏನು ಹೇಳ್ತಾರೆ ಉಮೇಶ್ ಅವರು ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್. ವೀಕ್ಷಕರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈಗ ಬಸ್ನಲ್ಲಿ 50 ರೂಪಾಯಿ ಇತ್ತು, ಅಲ್ಲಿ ಕಂಡಕ್ಟರ್ ಏನು ಹೇಳಿದ್ರು, ಏನಾಯ್ತು ಸರ್? ಅಲ್ಲಿ ಆಮೇಲೆ ಅವನು ನಾಟಕಕ್ಕೆ ಹೋಗಿದ್ದಲ್ಲ, ಅವನು ಹೆಂಗೋ ಮಾಡಿಬಿಟ್ಟು ಒಂದು 100 ರೂಪಾಯಿ ಕೊಟ್ಟ. 100 ರೂಪಾಯಿ ಕೊಟ್ಟ. ನಾನು ಯಾವುದೊಂದು ಲಾರಿಯಲ್ಲಿ ಬಂದೆ, ಅವ್ನು ಲಾರಿ ಒಂದು ದುಡ್ಡು ತೊಗೊಳ್ಳಿಲ್ಲ ಸದ್ಯ ಅಂದ್ಬಿಟ್ಟು ಬಂದೆ. ನನ್ನ ಹತ್ರ ಒಂದು 50 ರೂಪಾಯಿ ಇತ್ತಲ್ಲ, ಅವನು 100 ರೂಪಾಯಿ ಕೊಟ್ಟ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಆಟೋದಲ್ಲಿ ಅಲ್ಲಿ ಅವ್ನು ಎಲ್ಲಿ ಲಾರಿ ಇಳಿಸ್ತಾ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ 50 ರೂಪಾಯಿ ಇತ್ತು. 50 ರೂಪಾಯಿ ಆಟೋದನ್ನು ಕೊಟ್ಬಿಟ್ಟೆ, ಇನ್ನು 100 ರೂಪಾಯಿ ಇದೆ. ಆಮೇಲೆ ತಮಿಳ್ನಾಡು ಬಸ್ ಅದು. ಸರಿ, ಬಸ್ ಟಿಕೆಟ್ ಅಂತಂದೆ. ಸರಿ, 100 ರೂಪಾಯಿ ಕೊಟ್ಟೆ. ಇದು ನಡಕಾದು ಎರಂಗಂಗ ಅಂದೆ. ಯಾಕೆ ಸ್ವಾಮಿ ನೋಡಿದ್ರೆ ಅಲ್ಲಿ ಒಂದು 5 ರೂಪಾಯಿ ನೋಟ್ ಅದು ಕಾಣಿಸಿದ್ದಾರೆ, ಇನ್ನೊಂದು 100 ರೂಪಾಯಿ ನೋಟ್ ಅದು ಕಾಣಿಸ್ತಾರೆ. 100 ರೂಪಾಯಿ 5 ರೂಪಾಯಿ ಒಂದೇ ಸಮಾನ ಇದ್ದಾಗ. ಅಯ್ಯಯ್ಯ, ಅದಾಗಲಿಲ್ಲ, ಏನು ಮಾಡಲಿಲ್ಲ, ನನ್ನದು ದುಡ್ಡಿಲ್ಲ ಬೇರೆ. ಆಮೇಲೆ ಯಾರೋ ಪುಣ್ಯಾತ್ಮರಲ್ಲಿ ಸ್ಕೂಲ್ನಲ್ಲಿ ಪ್ರೊಫೆಸರ ಯಾರೋ ಆಗಿದ್ದರು, ಅವ್ರ ಹತ್ರ ಸ್ವಲ್ಪ ಇದು ಮಾಡಿ ಅವ್ರ ಹತ್ರ ಒಂದು ಇದು ಕೊಟ್ಟು 45 ರೂಪಾಯಿ ಸಾಲ ಇಸ್ಕೊಂಡು ಬಂದೆ. ಇಟ್ಕೊಟ್ಟು 35 ರೂಪಾಯಿ ಇಸ್ಕೊಂಡು ಕಂಡಕ್ಟರ್ ಕೊಟ್ಟೆ. ಆಮೇಲೆ ಇಲ್ಲಿ ರಾಮನಗರಕ್ಕೆ ಬಂದಮೇಲೆ ಅಲ್ಲಿ ಇಬ್ಬರು ಬ್ಯಾಂಕ್ನವರು ಅಲ್ಲಿಗೆ ಬಸ್ಸಲ್ಲಿ ಹತ್ತಿದ್ರು. ಅವ್ರಿಗೆ ಬಂದರೆ, ಮನೆ ಉಮೇಶ್ವರ ಏನು ಬಸ್ಸಲ್ಲಿ ಬಂದ್ರಿ ನೀವು? ಹೌದು, ಬಸ್ಸಲ್ಲೇ ಬಂದೆ, ಫ್ಲೈಟ್ ಸಿಗಲಿಲ್ಲ ಅದಕ್ಕೋಸ್ಕರ ಬಸ್ಸಲ್ಲಿ ಬಂದೆ. ಆಮೇಲೆ ಅವ್ರ ಹತ್ರ ಹೇಳಿದೆ, ನೀವೇನು ಕೆಲಸ ಮಾಡಿ ಬ್ಯಾಂಕಲ್ಲಿ ಇದ್ವಿ ಅಂದರು. ಅವ್ರಿಗೆ ಹೇಳಿದೆ, 100 ರೂಪಾಯಿ ವಿಚಾರ ಹೇಳಿದೆ. ಅವ್ರು ನೋಡ್ಬಿಟ್ಟು ಪರವಾಗಿಲ್ಲ ಕೊಡಿ ಅಂತಂದ್ಬಿಟ್ಟು, ಅವರು ನಾನು ಬ್ಯಾಂಕಲ್ಲಿರೋದು ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಕೊಡಿ ಅಂದ್ಬಿಟ್ಟು 100 ರೂಪಾಯಿ ಚೇಂಜ್ ಕೊಟ್ಟರು. ಆ ಚೇಂಜ್ನ ಮೊದಲು 35 ರೂಪಾಯಿ ಕೊಡಿಲ್ಲ, ಅವ್ರಿಗೆ 40 ರೂಪಾಯಿ ಕೊಟ್ಟೆ, ಮಿಕ್ಕನ 60 ರೂಪಾಯಿ ಇಟ್ಕೊಂಡು ಮನೆಗೆ ಬಂದು ಸೇರ್ಕೊಂಡು. ನಿಮ್ಮ ಇಷ್ಟು ವರ್ಷದ ಈ ದೀರ್ಘಾವಧಿಯ ಈ ಚಲನಚಿತ್ರರಂಗದ ಇತಿಹಾಸದಲ್ಲಿ ಈ ಸನ್ಮಾನಗಳು ಅಂತ ಇದ್ದಾಗ ಹಿಂದೆ ಅವಮಾನಗಳು ಇರುತ್ತಂತೆ, ಆ ಥರ ಅನುಭವ ಇದೆಯಾ? ಹೌದು ಹೌದು. ಅಲ್ಲ, ಬೇಕಾದಷ್ಟು ಅವಮಾನಗಳಿದೆ, ನೋವುಗಳಿದೆ. ಅದನ್ನು ನಮ್ಮ ಅಭಿಮಾನಿಗಳ ಮುಂದೆ ಹೇಳೋದು ಬೇಡ. ಯಾಕೆಂತಂದರೆ ಒಂದೇ ಮುಖದ ನಾಣ್ಯ ಕಲಾವಿದನಿಗೆ ಸನ್ಮಾನ ಅವಮಾನ ಅಂತ ಎರಡೂ ಒಂದೇ ಮುಖದ ನಾಣ್ಯ. ಒಂದು ರೀತಿಯಲ್ಲಿ ಅವಮಾನಗಳು ನಿಮ್ಮನ್ನು ಬೆಳೆಸಿದೆ ಖಂಡಿತ. ಅಲ್ಲ, ಪಾಠ ಅಲ್ವೇ, ಪಾಠ ಇಲ್ವೇ, ಎಲ್ಲ ಪಾಠಗಳಾದ್ರಿಂದ ಪ್ರತಿಯೊಂದು ನಾನು ಇದೊಂದು ಒಂದು ಲೆಸ್ನ್ ಅಂತ ತಿಳ್ಕೊತೀನಿ ನಾನು. ಹಾಸ್ಯ ನಟರಿಗೆ ಯಾಕೆ ಮುಂದುವರೆದ್ರಿ ಜಾಸ್ತಿ? ನಾನು ಹೇಳಿ ಮೊದಲೇ ಹೇಳಿದ್ರೆ ಕುಳ್ಳಿಗಿದ್ದೀನಿ ನಾನು, ಹಾಗಂತ ಸೀರಿಯಸ್ ಪಾತ್ರಗಳು ಮಾಡಿದ್ದೀನಿ ನಾನು. ಬೇಕಾದಷ್ಟು ಚಿತ್ರಗಳಲ್ಲಿ ರಾಮಪುರದ ರಾವಣದಲ್ಲಿ ಮತ್ತು ತುಳಸಿದ್ದಳ ಅದರ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕೆಲವು ಚಿತ್ರಗಳು ವಿಲನ್ ಪಾತ್ರ ಮಾಡಿದ್ದೀನಿ ಮತ್ತು ಸೆಂಟಿಮೆಂಟಲ್ ಸೀರಿಯಸ್ ಪಾತ್ರಗಳು ಮಾಡಿದ್ದೀನಿ ನಾನು. ಯಾವ ಚಿತ್ರಗಳನ್ನು ನೀವು ಇದುವರೆಗೂ ಮರೆಯೋಕೆ ಆಗದೇ ಇರತಕ್ಕಂಥದ್ದಿದೆ? ಯಾವುದು ಅಂತ ಹೇಳ್ತೀರಿ? 800ರಲ್ಲಿ ಅಲ್ಲ, ಹುಟ್ಟಿದ ಮಕ್ಕಳಲ್ಲಿ ಯಾರು ನಿಮಗೆ ಚಂದ ಅಂತಂದರೆ, ಅಂದರೆ ಎಲ್ಲರೂ ಬೆಳ್ ಬೆಳಗ್ಗೆ ಚಂದ ಚಂದ ಇರ್ಬೇಕಾರೆ ಯಾರನ್ನ ಎಲ್ಲರೂ ಬೇಕು ಮುದ್ದು ಮಾಡ್ಬೇಕಾಗತ್ತ ಅಲ್ವಾ? ಅಲ್ವಾ, ಎರಡು ಕಣ್ಣಲ್ಲಿ ಯಾವ್ದು ಮುಖ್ಯ ಅಂದರೆ ಯಾವ ಕಣ್ಣು ಅಂತ ಹೇಳೋಕ್ಕಲ್ಲ. ಎಲ್ಲ ಚಿತ್ರಗಳು ನನಗೆ ಒಂದು ಅಂದರೆ ಪ್ರಾಮಾಣಿಕವಾಗಿ ನನಗೇನು ತೋಚುತ್ತೋ ಆ ನಿರ್ದೇಶಕರು ಹೇಳಿದ ಹಾಗೆ ನಾನು ಪಾತ್ರ ಮಾಡಿದ್ದೀನಿ. ನಾನು ಮಾಡಿದ್ದೀನಿಲ್ಲ, ನಿರ್ದೇಶಕರು ನಿರ್ಮಾಪಕರು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಓಕೆ, ನೀವು ಈ ಒಂದು ಡೈಲಾಗ್ ಹೇಳುವಂಥ ವಿಚಾರಗಳಲ್ಲಿ ತಡವರಿಸಿ ರೀಟೇಕ್ ತೊಗೊಂಡಿದ್ದು ಯಾವ್ದಾದ್ರು ಇದೆಯಾ? ಬೇಕಾದಷ್ಟಿರುತ್ತೆ ಒಂದೊಂದು ಸರಿದಲ್ಲಿ ಆಗುತ್ತೆ, ಅನೇಕ ಸರಿ ಆ ಥರ ಕೆಲವು ಕಡೆ ಆಗುತ್ತೆ. ಬಿಕಾಸ್ ಯಾಕಂದರೆ ಆ ಮೂಡ್ ಇಂಪಾರ್ಟೆಂಟು, ಆ ಸಮಯದಲ್ಲಿ ಮೂಡು ಇದ್ದಾಗ ಚೆನ್ನಾಗಾಗ್ಬಿಡುತ್ತೆ. ಸ್ವಲ್ಪ ಮೂಡ್ ಅಪ್ಸ ಕಲಾವಿದರಿಗೆ ಆ ಭಾವನೆಗಳು ಮುಖ್ಯ. ಅದಕ್ಕೆ ಕಲಾವಿದರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಅವ್ರಿಗೆ ಯಾವ ರೀತಿ ಯೋಚನೆ ಮಾಡಬಾರ್ದು ಅಂತ ಯಾಕೆ ಇದು ಮಾಡ್ತಾರೆ ಅಂದರೆ, ಸಿನಿಮಾದ ಪ್ರೊಡ್ಯೂಸರು ಪಾತ್ರ ಚೆನ್ನಾಗಿ ಮಾಡಬೇಕು, ಹೌದು ಅವ್ನಿಗೆ ಮಾಡಬೇಕು ಅಂತ. ಮತ್ತು ಎಲ್ಲ ಕೊಟ್ಟರು ಸಹಿತ ಇನ್ನೇನು ಬೇರೆ ಯಾವುದೋ ಒಂದು ವೈಯಕ್ತಿಕವಾಗಿ ಏನಾದರೂ ಸ್ವಲ್ಪ ತಲೆಯಲ್ಲಿದ್ದರೆ
ಅವು ಸ್ವಲ್ಪ ಹಾಗೇ ಆಗುತ್ತದ್ದು. ಎಸ್, ನನಗೊಬ್ಬನಿಗೆಲ್ಲ. ಎಸ್ ಸರ್, ಎಲ್ರಿಗೂ ಅಷ್ಟೇ. ಎಲ್ರಿಗೂ ಥ್ಯಾಂಕ್ ಯು ಗುರುಗಳೇ. ದೇವರಿಗೆ ಮೂಡ್ ಕೆಟ್ಟುಬಿಟ್ರೆ ಅವನೆಲ್ಲ ಮಳೆ ಬಂದು ಎಲ್ಲೂ ಮಳೆ ವೇಳೆ ಅವನು ಎಲ್ಲ ಹಾಳೆ ಮಾಡಿಬಿಡ್ತಾನೆ. ಉಮೇಶ್ ಅವರೇ, ತಾವು ನಮ್ಮ ರಾಜ್ಯಸಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತೀರಿ, ತುಂಬ ಬೇಗ ವಿಚಾರಧಾರೆಗಳು ಸಾಕಷ್ಟಿದೆ. ಆದರೆ ಒಂದು ಕಾಲಮಿತಿಯಲ್ಲಿ ನಾವು ನಿಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತಕ್ಕಂಥ ಸಮಾಧಾನ ನನಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಫೀಲ್ಡ್ಗೆ ಯಾಕೆ ಬಂದರೆ ಕಾರ್ಯಕ್ರಮ ಚಂದ ಕಾಣಿಸ್ಕೊಟ್ಟಿದ್ದೀರಿ. ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಪರವಾಗಿ ನಮಗೂ ಸಹಿತಪೂರ್ವಕವಾದ ಹೃದಯಪೂರ್ವಕವಾದ ಕೃತಜ್ಞತೆಗಳು. ನಮಸ್ಕಾರ. ನಮಗೂ ಸಹಿತ ಯಾಕೆ ಬಂದರೆ ಈ ಫೀಲ್ಡ್ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ರಿ, ನಾನು ಯಾಕೆ ಬಂದೆ ಅಂತನ್ಬಿಟ್ಟು ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಅಭಿಮಾನಿಗಳು ಇಲ್ಲಿ ತನಕ ವೀಕ್ಷಕರೆಲ್ಲ ಕೇಳಿದಿರಿ, ನಮ್ಮ ಪುಟ್ಟ ಪುಟ್ಟ ಮಾತುಗಳನ್ನು ಕೇಳಿದಿರಿ. ಏನಾದರೂ ಒಂದು ತೊಂದರೆ ಇದ್ದರೆ, ಅಂದರೆ ಯಾರೋ ಅಪಾರ್ಥ ಮಾಡ್ಕೊಳ್ಳೋದಿದ್ರೆ, ತಪ್ಪಿದ್ದರೆ ಕ್ಷಮಿಸಿ. ನಿಮಗೆ ಸಂತೋಷವಾಗಿದ್ದರೆ ನಿಮ್ಮ ಮಗ ಉಮೇಶ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಲಿ. ಜೈ ಕರ್ನಾಟಕ ಮಾತೆ. ವೀಕ್ಷಕರೇ, ಉಮೇಶ್ ಅವರು ಸುಮಾರು 800 ಚಿತ್ರಗಳನ್ನು ಮಾಡಿದರು. ಅವರ ರಂಗಭೂಮಿಯ ವಿಚಾರ ಆಗ್ಬೋದು ಅಥವಾ ಸಿನಿಮಾ ರಂಗದ ವಿಚಾರ ಆಗ್ಬೋದು, ಅವರು ಬೆಳೆದು ಬಂದ ದಾರಿಯ ಹೆಜ್ಜೆಗಳನ್ನು ಪ್ರತಿಯೊಂದುಗಳು ಕೂಡ ಯಾರು ಬೆಳೆಸಿದ್ರು, ಯಾರು ಬೆಳೆಯಂಗೆ ನಮ್ಮನ್ನು ಮುಂದೆ ಕರ್ಕೊಂಡೋದ್ರು, ಯಾರು ಊಟ ಕೊಟ್ಟರು, ಯಾರು ಬಟ್ಟೆ ಕೊಟ್ಟರು, ಯಾವುದನ್ನು ಮರ್ತಿಲ್ಲ. ಇಂಥ ವಿಚಾರಗಳನ್ನು ನೀವು ಗಮನಿಸಿದಾಗ ಬಹುಶಃ ಇಂಥ ಸಂಸ್ಕಾರಗಳ ಮಧ್ಯೆ ಅವರು ಬೆಳೆದು ನಿಂತಿದ್ದಾರೆ. ಅಂಥದನ್ನು ಯಾರು ಅಳವಡಿಸ್ಕೊಳ್ತಾರೆ, ಬಹುಶಃ ಅವರು ಕೂಡ ಯಾವುದೇ ವೃತ್ತಿಯಲ್ಲಿ ಆಗಿರಲಿ ಅವರು ಭವಿಷ್ಯವನ್ನು ಕಂಡುಕೊಳ್ತಾರೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಅವರಿಗೆ ನಾನು ಧನ್ಯವಾದಗಳು ಹೇಳಿದ್ದೀನಿ. ಮುಂದೆ ಮತ್ತೋರ್ವ ಗಣ್ಯರೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ರಾಜ್ ಮ್ಯೂಸಿಕ್ ಮತ್ತು ರಾಜ್ ನ್ಯೂಸ್. ಇದು ಕನ್ನಡಿಗರ ಧ್ವನಿ.